ಹಲೋ ವಿದ್ಯಾರ್ಥಿಗಳೇ, ಈಗ ನೀವು ನೋಡ್ತಾ ಇರುವಂಥ ಈ ಪ್ರಯೋಗದ ಹೆಸರು ಗಾಳಿಯಿಲ್ಲದೆ ದೀಪ ಉರಿಯುವುದಿಲ್ಲ. ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಆ ಮೇಣದ ಬತ್ತಿಯನ್ನು ದೀಪದ ಒಂದು ಕಡ್ಡಿಯಿಂದ ಹೊತ್ತಿಸಿ, ಒಂದು ಗಾಜಿನ ಫ್ಲಾಸ್ಕನ್ನು ತೆಗೆದುಕೊಂಡು ಆ ಫ್ಲಾಸ್ಕನ್ನು ಆ ಒಂದು ದೀಪದ ಮೇಲೆ ಬೋರಲಾಗಿ ಇಳಿಸಿದಾಗ ಅಲ್ಲಿ ಉರಿಯುತ್ತಿರುವ ದೀಪ ಕೆಲವು ಕ್ಷಣಗಳ ನಂತರ ನಂದಿ ಹೋಗುತ್ತದೆ. ಇದಕ್ಕೆ ಕಾರಣ ಆ ಫ್ಲಾಸ್ಕ್ನಲ್ಲಿರ್ತಕ್ಕಂಥ ಆಮ್ಲಜನಕ ಎಷ್ಟು ಪ್ರಮಾಣದಲ್ಲಿರ್ತದೆಯೋ ಅಷ್ಟು ಪ್ರಮಾಣದ ಆಮ್ಲಜನಕವನ್ನು ಆ ದೀಪ ಉರಿಯಲು ಉಪಯೋಗಿಸಿಕೊಳ್ಳುತ್ತದೆ. ಅಲ್ಲಿ ಇರತಕ್ಕಂಥ ಆಮ್ಲಜನಕ ಖಾಲಿಯಾದ ನಂತರ ಆ ಫ್ಲಾಸ್ಕ್ನ ಒಳಗಡೆ ಇರತಕ್ಕಂಥ ದೀಪ ನಂದಿ ಹೋಗುತ್ತದೆ. ಇದರಿಂದ ನಮಗೆ ತಿಳಿಯುವಂಥ ಒಂದು ಫಲಿತಾಂಶ ಏನಂತಂದರೆ, ಈ ವಾತಾವರಣದಲ್ಲಿ ಆಮ್ಲಜನಕ ಇದೆ, ಆ ಆಮ್ಲಜನಕ ದೀಪ ಉರಿಯಲು ಸಹಾಯ ಮಾಡುತ್ತದೆ. ಆಮ್ಲಜನಕದ ಕೊರತೆಯಾದ ನಂತರ ದೀಪ ಆರಿ ಹೋಗುತ್ತದೆ. ಹಾಗಾದರೆ ದೀಪ ಉರಿಯಲು ಮುಖ್ಯವಾಗಿ ಬೇಕಾದದ್ದು ಆಮ್ಲಜನಕ. ಇದೇ ಪ್ರಯೋಗವನ್ನು ಒಂದು ನೀರು ತುಂಬಿದಂಥ ಒಂದು ಬುಟ್ಟಿಯಲ್ಲಿ ಇದೇ ಮೇಣದ ಬತ್ತಿಯನ್ನು ಹೊತ್ತಿಸಿ ಆ ಒಂದು ಮೇಣದ ಬತ್ತಿ ಉರಿಯುತ್ತಿರುವ ಸಂದರ್ಭದಲ್ಲಿ ಇದೇ ಫ್ಲಾಸ್ಕನ್ನು ಬೋರಲು ಹಾಕಿದಾಗ ಆ ಫ್ಲಾಸ್ಕ್ನ ಒಳಗಡೆ ಇರತಕ್ಕಂಥ ಆಮ್ಲಜನಕ ಆ ಒಂದು ದೀಪ ಉರಿಯಲು ಸಹಾಯ ಮಾಡುತ್ತದೆ. ಅದೇ ಆಮ್ಲಜನಕ ಆ ದೀಪ ಉರಿಯಲು ಸಹಾಯ ಮಾಡಿದ ನಂತರ ಖಾಲಿಯಾಗಿ ಹೋಗುತ್ತದೆ. ಆ ಖಾಲಿಯಾದಂಥ ಜಾಗವನ್ನು ಅದರ ಸುತ್ತ ಕಡೆ ಇರತಕ್ಕಂಥ ನೀರು ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಆವಾಗ ನಮಗೆ ತಿಳಿಯುವುದೇನೆಂದರೆ, ವಾತಾವರಣದಲ್ಲಿ ಅಥವಾ ಈ ಫ್ಲಾಸ್ಕ್ನ ಒಳಗಡೆ ಎಷ್ಟು ಆಮ್ಲಜನಕವಿತ್ತು, ಅದು ದೀಪ ಉರಿಯಲು ಸಹಾಯ ಮಾಡಿದಾಗ ಖಾಲಿಯಾಗಿ ಹೋಯಿತು, ಅದು ಎಷ್ಟು ಪ್ರಮಾಣದ್ದು ಅಂತಕ್ಕಂಥದ್ದು ತಿಳಿಯುತ್ತೆ. ಹಾಗಾದರೆ ಈ ವಾತಾವರಣದಲ್ಲಿ ಇರತಕ್ಕಂಥ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿದೆ, ಆ ಒಳಗಡೆ ಪ್ರವೇಶವಾದಂಥ ನೀರನ್ನು ನಾವು ಅಳತೆ ಮಾಡಿದಾಗ ನಮಗೆ ತಿಳಿಯುವಂಥ ವಿಷಯವೇನೆಂದರೆ, ಈ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣವು 1/5 ಇದೆ ಎಂಬುದು ತಿಳಿದು ಬರುತ್ತದೆ. ಇದೇ ರೀತಿಯ ಪ್ರಯೋಗಗಳನ್ನು ನೀವು ದಿನನಿತ್ಯ ವಿಜ್ಞಾನ ಪಠ್ಯದಲ್ಲಿ ಇರುವಂಥ ಒಂದು ಪ್ರಯೋಗಗಳನ್ನು ಸ್ವತಃ ಮಾಡಿ ನೋಡಿದಾಗ ವಿಜ್ಞಾನ ಪುಸ್ತಕದಲ್ಲಿನ ಸಿದ್ಧಾಂತಗಳು ನಿಮಗೆ ಸಾಕಷ್ಟು ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯಲು ಸಾಧ್ಯವಿದೆ. ಕೇವಲ ಶಿಕ್ಷಕರು ಹೇಳುವ ಉಪನ್ಯಾಸದಿಂದ ಕಲಿಕೆ ಅನ್ನುವಂಥದ್ದು ಬಲಪ್ರದವಾಗುವುದಿಲ್ಲ. ಆದ್ದರಿಂದ ಇಂಥ ಪ್ರಯೋಗಗಳನ್ನು ಸ್ವತಃ ನೀವು ಮಾಡಿ ನೋಡುವುದರಿಂದ ವಿಜ್ಞಾನದ ಸಿದ್ಧಾಂತಗಳ ಆ ತತ್ವಗಳ ಅರಿವು ನಿಮಗೆ ಉಂಟಾಗುತ್ತದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಬರುವಂಥ ಎಲ್ಲ ಪ್ರಯೋಗಗಳನ್ನು ಸ್ವತಃ ಮಾಡಿ
ಶಾಲೆಯಲ್ಲಿ ಇರುವ ಉಪಕರಣಗಳನ್ನು ಬಳಸಿಕೊಂಡು ಅಥವಾ ಮನೆಯಲ್ಲಿ ಅಂತಹ ವಸ್ತುಗಳನ್ನು ಬಳಸಿಕೊಂಡು ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಇಂಥ ಪ್ರಯೋಗಗಳನ್ನು ಮಾಡಿ ಫಲಿತಾಂಶವನ್ನು ಕಂಡುಕೊಂಡು ಸಿದ್ಧಾಂತವನ್ನು ವಿಜ್ಞಾನದ ಒಂದು ತತ್ವಗಳನ್ನು ಮನದಟ್ಟು ಮಾಡಿಕೊಳ್ಳಬೇಕು ಅಂತ ತಮಗೆ ಮತ್ತೊಮ್ಮೆ ಹೇಳುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.